بسم الله والحمد لله والصلاة والسلام على سيد الأنبياء والمرسلين وآل كل وصحابهم أجمعين గౌరవాన్విత సభాధ్యక్షరు, కర్ణాటక రాజ్య సునియోజన సంఘద అధ్యక్షరు ఆగిరువ మౌలానా జి ఎం మొహమ్మద్ కామిల్ సకాఫియవరే, ఈగాగలే నమ్మ వేదికను ఉద్ఘాటించి తెరళిద స్థళీయ శాసకరు ఆగిరువ శ్రీ రాజేష్ నాయక్ ఒళిపాడుగుతు ನಮ್ಮ ಮುಂದೆ ಶುಭಾಶಯ ಭಾಷಣ ಮಾಡಲಿರುವ ಕರ್ನಾಟಕ ಕಂಡ ಅತ್ಯಂತ ದೊಡ್ಡ ಜಾತ್ಯತೀತ ನಾಯಕರು, ಈ ಪ್ರದೇಶದ ಅಭಿವೃದ್ಧಿಯ ರೂವಾರಿಗಳು, ನಮ್ಮೆಲ್ಲರ ಹೆಮ್ಮೆಯ ಜನಪ್ರತಿನಿಧಿಗಳಾಗಿದ್ದಂತಹ ಶ್ರೀ ಆಗಿರುವಂತಹ ರಮಣತರಿಗಳೇ, ಎಂ ಎಸ್ ಮೊಹಮ್ಮದ್ ಅಬ್ಬಾಸ್ ಅಲಿ ಸಮೇತ ವೇದಿಕೆ ಮೇಲಿರುವ ಎಲ್ಲ ಸಾಮಾಜಿಕ ರಾಜಕೀಯ ಧಾರ್ಮಿಕ ರಂಗದ ಮುಖಂಡರುಗಳೇ, ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮುಸ್ಲಿಂ ಯುವಜನರ ಅತ್ಯಂತ ದೊಡ್ಡ ಸಂಘಟನೆಯಾಗಿರುವ ಸುನ್ನಿ ಯುವಜನ ಸಂಘ SYS ಎನ್ನುವಂತಹ ಸಂಘಟನೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸ್ವತಂತ್ರ ಭಾರತಕ್ಕೆ 71 ವರ್ಷ ಪೂರ್ತಿಯಾಗಿ 72ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವಂತಹ ಈ ಸಂದರ್ಭದಲ್ಲಿ ಇಡೀ ದೇಶ 72ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿರುವಂತಹ ಈ ಸಂದರ್ಭದಲ್ಲಿ ರಾಜ್ಯದ ಅತಿ ದೊಡ್ಡ ಯುವಜನ ಸಂಘಟನೆಯೊಂದು ಭಾರತ ಭಾರತೀಯರದ್ದಾಗಲಿ ಎನ್ನುವ ಒಂದು ವಿಚಿತ್ರವಾಗಿ ತೋರುವ ಘೋಷವಾಕ್ಯದೊಂದಿಗೆ ಪ್ರಜಾಸಂಗಮ ಎನ್ನುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಭಾರತ ಭಾರತೀಯರದ್ದಾಗಲಿ ಎನ್ನುವಂತಹ ಈ ಘೋಷವಾಕ್ಯ ಕೆಲವೊಮ್ಮೆ ಅನೇಕರಿಗೆ ಅದೊಂದು ವಿಚಿತ್ರವಾಗಿ ವಿಲಕ್ಷಣವಾದಂತಹ ಒಂದು ಪದವಾಗಿ ಕಾಣಲು ಸಾಧ್ಯವಿದೆ. 71 ವರ್ಷಗಳ ಸ್ವತಂತ್ರ ಭಾರತದ ಏಳು ದಶಕಗಳನ್ನು ನಾವು ಪೂರ್ತಿ ಮಾಡಿರುವಂತಹ ಸಂದರ್ಭದಲ್ಲಿ ಈಗಲೂ ಕೂಡ ನಮ್ಮ ಸಮಾಜದಲ್ಲಿ ಜೀವಂತವಾಗಿರುವ ಒಂದು ಚರ್ಚೆಯಾಗಿದೆ, ಭಾರತ ಯಾರಿಗೆ ಸೇರಬೇಕು ಎನ್ನುವುದು. ಅನೇಕ ಜಾತಿಗಳ, ಮತಗಳ, ಧರ್ಮಗಳ, ಪಂಥ ಪಂಗಡಗಳ ಸಂಕರ ಭೂಮಿಯಾಗಿರುವಂತಹ ಈ ದೇಶದಲ್ಲಿ ಈ ನಾಡು ಯಾರಿಗೆ ಸೇರಬೇಕು, ಯಾರದ್ದಾಗಿರಬೇಕು, ಈ ದೇಶದಲ್ಲಿರುವಂತಹ ಜನರು ಯಾವ ರೀತಿ ಬದುಕಬೇಕು ಎನ್ನುವುದರ ಬಗ್ಗೆ ಸ್ಪಷ್ಟವಾದಂತಹ ಒಂದು ನಿಲುವನ್ನು ನಾವು ತಾಳಿ ಸುಮಾರು 71 ವರ್ಷಗಳು ಸಂದು. ಆದರೆ ನಮ್ಮ ಈ ದೇಶದಲ್ಲಿ ಆಗಿಂದಾಗೆ ಇಂತಹ ಚರ್ಚೆಗಳು ಮತ್ತೆ ಮತ್ತೆ ಮರುಕಳಿಸಿ ದೇಶದ ಆತ್ಮವಾಗಿರುವಂತಹ ಯುನಿಟಿ ಇನ್ ಡೈವರ್ಸಿಟಿ, ಅನೇಕತೆಗಳಲ್ಲಿ ಏಕತೆ ಎನ್ನುವ ಈ ದೇಶದ ಆತ್ಮ, ಈ ಜಗತ್ತಲ್ಲಿ ಬೇರೆ ಯಾರಿಗೂ ಸಿಗದಂತಹ ಒಂದು ಅತ್ಯಂತ ಶ್ರೇಷ್ಠವಾದ ಸೌಭಾಗ್ಯವನ್ನು ನಾವು ಪಡೆದಿದ್ದೇವೆ. ಅದೇನೆಂದರೆ ಈ ದೇಶ ಅನೇಕತೆಗಳಲ್ಲಿ ಏಕತೆಯನ್ನು ಸಾಧಿಸಿದ ದೇಶ, ವೈವಿಧ್ಯತೆಗಳಲ್ಲಿ ಏಕತೆಯನ್ನು ಸಾಧಿಸುವಂತಹ ಒಂದು ದೇಶ. ಆದ್ದರಿಂದ ಬೇರೆ ಬೇರೆ ಜಾತಿ ಧರ್ಮಕ್ಕೆ ಪಕ್ಷ ಪಂಗಡಕ್ಕೆ ಸೇರಿದ ಎಲ್ಲ ಮನುಷ್ಯರು ಕೂಡ ಒಂದಾಗಿ ಬಾಳುವಂತಹ ಒಂದು ನಾಡು, ಯಾವುದೇ ಒಂದು ಕೋಮಿಗೆ, ಯಾವುದೇ ಒಂದು ಜನತೆಗೆ, ಯಾವುದೇ ಒಂದು ಧರ್ಮಕ್ಕೆ ಅದು ಸೀಮಿತವಾಗಬಾರದು, ಅದು ಮೀಸಲಾಗಬಾರದು. ಭಾರತ ಯಾವತ್ತೂ ಕೂಡ ಭಾರತೀಯರಿಗೆ ಸೇರಬೇಕು ಎನ್ನುವುದಾಗಿದೆ. ಈ ನಾಡಿನ ಪ್ರತಿಯೊಬ್ಬ ಪ್ರಜ್ಞಾವಂತ ಜನರು ಕೂಡ ಈ ದೇಶದಲ್ಲಿ ನಿಸ್ವಾರ್ಥವಾಗಿ ಇಡುವಂತಹ ಕಳಕಳಿ. 190 ವರ್ಷ ಈ ದೇಶವನ್ನು ಬ್ರಿಟಿಷರು ಆಳಿದ್ರು, ಅವರ ವಿರುದ್ಧ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಂತುಕೊಂಡು ಹೋರಾಟ ಮಾಡಿದೆವು. ದೇಶವನ್ನು ಸ್ವತಂತ್ರಗೊಳಿಸುವಾಗ, ದೇಶದ ಬಿಡುಗಡೆಗಾಗಿ, ದೇಶದ ಸಂರಕ್ಷಣೆಗಾಗಿ ಹೋರಾಟ ಮಾಡುವಾಗ ಹಿಂದೂ ಮುಸ್ಲಿಂ ಕೈಸರ್ ಎಂಬ ಭೇದ ಭಾವ ಈ ದೇಶದಲ್ಲಿ ಇರಲಿಲ್ಲ. ಅಪ್ಪಟ ಹಿಂದೂವಾಗಿದ್ದ ಮಹಾತ್ಮ ಗಾಂಧಿ ಒಂದು ಕಡೆಯಲ್ಲಿ, ಮುಸ್ಲಿಮರಾಗಿದ್ದ ಮೌಲಾನಾ ಮೊಹಮ್ಮದ್ ಅಲಿ ಜೋಹರ್ ಒಂದು ಕಡೆಯಲ್ಲಿ, 190 ವರ್ಷ ಈ ದೇಶವನ್ನ ಕ್ರೈಸ್ತರಾದ ಬ್ರಿಟಿಷರು ಆಳ್ತಾ ಇದ್ದರೆ ತಾನೊಬ್ಬ ಕ್ರೈಸ್ತೆಯಾಗಿ ಆನಿ ಬೆಸೆಂಟ್ ಅವರು ಕೂಡ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಈ ದೇಶವನ್ನ ಪರಕೀಯರ ಕೈಗಳಿಂದ ಬಿಡುಗಡೆಗೊಳಿಸುವಂತಹ ಸಂದರ್ಭಗಳಲ್ಲಿ ಈ ದೇಶ ಮುಂದೆ ಯಾರಿಗೆ ಸೇರಬೇಕು ಎನ್ನುವುದರ ಬಗ್ಗೆ ಯಾವುದೇ ರೀತಿಯ ಅಳುಕು ಮತ್ತು ಆತಂಕಗಳು ಯಾರಿಗೂ ಇರಲಿಲ್ಲ. ಅದೇ ಸಂದರ್ಭದಲ್ಲಿ ದೇಶ ಸ್ವತಂತ್ರಗೊಂಡ ನಂತರ, ಎರಡು ವರ್ಷಗಳ ಕಠಿಣವಾದ ಪರಿಶ್ರಮಗಳ ಮೂಲಕ ನಾವೊಂದು ಸಂವಿಧಾನವನ್ನು ಈ ದೇಶಕ್ಕೆ ತಂದೆವು. ಅತ್ಯಂತ ಬಲಿಷ್ಠವಾದ ಸಂವಿಧಾನ, ಅತ್ಯಂತ ದಪ್ಪನೆಯ ಸಂವಿಧಾನ, ಅತ್ಯಂತ ಗಟ್ಟಿಯಾದ ಸಂವಿಧಾನ. ಆ ಸಂವಿಧಾನ ಈ ದೇಶ ಯಾರಿಗೆ ಸೇರಬೇಕು ಎನ್ನುವುದರ ಬಗ್ಗೆ ಅವಳ ಸ್ಪಷ್ಟವಾದಂತಹ ಸಿದ್ಧಾಂತವನ್ನು, ನಿಲುವನ್ನು ಹೊಂದಿರುವಂತಹ ಸಂವಿಧಾನವಾಗಿದೆ ಆ ಸಂವಿಧಾನ. ಅದೇನೆಂದರೆ ಈ ದೇಶದಲ್ಲಿರುವ ಪ್ರತಿಯೊಬ್ಬ ಮನುಷ್ಯ ಕೂಡ
ಈ ದೇಶದಲ್ಲಿ ಅವನ ಧರ್ಮ ಸ್ವಾತಂತ್ರ್ಯದ, ಆರಾಧನಾ ಸ್ವಾತಂತ್ರ್ಯದ, ವಿಶ್ವಾಸ ಸ್ವಾತಂತ್ರ್ಯದ, ತನ್ನ ಧರ್ಮವನ್ನ ಬೋಧನೆ ಮಾಡುವ ಪ್ರಚಾರ ಮಾಡುವ ಸ್ವಾತಂತ್ರ್ಯದ ಪರಮವಾದ ಮೌಲಿಕವಾದ ಮೂಲಭೂತವಾದ ಹಕ್ಕನ್ನು ಹೊಂದಿದ್ದಾನೆ ಎನ್ನುವುದನ್ನು ಈ ದೇಶದ ಸಂವಿಧಾನದ ಪೀಠಿಕೆಯಲ್ಲಿ, ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ, ಈ ದೇಶ ಯಾವುದೇ ಒಂದು ಕೋಮಿಗೆ ಸೇರಿದ್ದಾಗಬಾರದು, ಈ ದೇಶ ಯಾವುದೇ ಒಂದು ಧರ್ಮಕ್ಕೆ ಸೇರಿದ್ದಾಗಬಾರದು, ಈ ದೇಶ ಯಾವುದೇ ಒಂದು ಜಾತಿಗೆ ಸೇರಿದ್ದಾಗಬಾರದು, ಈ ದೇಶ ಯಾವುದೇ ಒಂದು ಪಕ್ಷಕ್ಕೆ ಸೇರಿದ್ದಾಗಬಾರದು, ಈ ದೇಶ ಇದು ಸರ್ವ ಭಾರತೀಯರಿಗೆ ಸೇರಿದ್ದಾಗಬೇಕು. ಆದ್ದರಿಂದಲೇ 72ನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ದಿನದಲ್ಲಿ ಸುನ್ನಿ ಯುವಜನ ಸಂಘ ರಾಜ್ಯಾದ್ಯಂತ ಹೆತ್ತಿಡಿಯುವ ಘೋಷವಾಕ್ಯ ಭಾರತ ಭಾರತೀಯರದ್ದಾಗಲಿ ಎನ್ನುವುದಾಗಿದೆ. ಆದ್ದರಿಂದ ಇಲ್ಲಿರುವಂತಹ ಈ ಒಂದು ವಿಶಾಲವಾದ ದೇಶದಲ್ಲಿರುವ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಅನುಭವಿಸಿಕೊಂಡು ನಾವೀ ದೇಶವನ್ನ ಜಗತ್ತಿನಲ್ಲೇ ಸೂಪರ್ ಪವರ್ ಆಗಿ ಕಟ್ಟಲಿಕ್ಕೆ ಸಾಧ್ಯವುಳ್ಳಂತಹ ಒಂದು ನಾಡಾಗಿದೆ ನಮ್ಮ ನಾಡು. ಸಾಧಾರಣವಾಗಿ ಈ ದೇಶಕ್ಕೆ ಸಮಾನವಾದ ಒಂದು ದೇಶವನ್ನು ನಾವು ಕಂಡುಹಿಡಿಯಲು ಪರಿಶ್ರಮ ಪಟ್ಟರೆ ಭಾರತವಲ್ಲದೆ ಭಾರತಕ್ಕೆ ಸಮಾನವಾದಂತಹ ಒಂದು ದೇಶವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸಹೋದರರೇ, ಈ ಒಂದು ಸುಂದರವಾದ ಮುಸ್ಸಂಜೆಯಲ್ಲಿ ನಾವೆಲ್ಲರೂ ಕುಳಿತುಕೊಂಡು ಆಗಸ್ಟ್ 1ರ ಈ ಒಂದು ಪ್ರಥಮ ದಿನ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಂತಹ ಆಗಸ್ಟ್ ತಿಂಗಳ ಮೊದಲ ದಿನದಿಂದ 15 ದಿನಗಳ ತನಕ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲಾ SYS ನ ಸೆಂಟರ್ ವಲಯ ಕೇಂದ್ರಗಳಲ್ಲಿ, ಸೆಂಟರ್ ಕೇಂದ್ರಗಳಲ್ಲಿ ಭಾರತ ಭಾರತೀಯರದ್ದಾಗಲಿ ಎನ್ನುವ ಘೋಷವಾಕ್ಯದೊಂದಿಗೆ ಬೃಹತ್ತಾದ ಪ್ರಜಾಸಂಗಮಗಳ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕೆ ನಾವು ಪ್ರಜಾಸಂಗಮ ಎನ್ನುವ ಹೆಸರನ್ನು ಮನಪೂರ್ವಕ ಇಟ್ಟಿದ್ದೇವೆ. ಯಾಕೆಂತ ಹೇಳಿದ್ರೆ ಈ ದೇಶದ ಪ್ರಜೆಗಳ ಸಂಗಮವಾಗಬೇಕು. ಈ ದೇಶವನ್ನ ಕಟ್ಟಿದ್ದು ಯಾರು? ಈ ದೇಶವನ್ನ ಗುಲಿಸ್ತಾನಂದವರಿದ್ದಾರೆ, ಈ ದೇಶವನ್ನೊಂದು ಹೂದೋಟ ಅಂತ ಹೇಳಿದವರಿದ್ದಾರೆ, ಈ ದೇಶಕ್ಕೆ ಗಾರ್ಡನ್ ಅಂತ ಹೆಸರಿಟ್ಟಿದವರಿದ್ದಾರೆ. ಒಂದೇ ಒಂದು ಜಾತಿಯ ಹೂಗಳು ಒಂದು ಕಡೆಯಲ್ಲಿದ್ದರೆ ಆ ತೋಟವನ್ನು ನಾವು ಹೂದೋಟ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾವುದಾದರೂ ಒಂದು ತರದ ಹೂಗಳು ಮಾತ್ರ ಒಂದು ಕಡೆಯಲ್ಲಿದ್ದರೆ ಅದನ್ನು ಉದ್ಯಾನ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಉದ್ಯಾನ ಅಂತ ನಾವು ಹೇಳಬೇಕಾದರೆ ಬಗೆಬಗೆಯ ಹೂಗಳು, ಬಗೆಬಗೆಯ ಸೌರಭವನ್ನು ಸೂಸುವಂತಹ ಪುಷ್ಪಗಳು ಅಲ್ಲಿ ಸುಗಂಧವನ್ನು ಬೀರುವ ಸಂದರ್ಭದಲ್ಲಿ ಮಾತ್ರ ಅದನ್ನು ನಾವೊಂದು ಉದ್ಯಾನ ಅಂತ ಹೇಳಲಿಕ್ಕೆ ಸಾಧ್ಯ. ಆದ್ದರಿಂದಲೇ ಈ ದೇಶದಲ್ಲಿ ಮುಸಲ್ಮಾನರು, ಕ್ರೈಸ್ತರು, ಹಿಂದೂಗಳು, ಬೌದ್ಧರು, ಜೈನರು, ಪಾರಸಿಗಳು ಎಲ್ಲ ಜನರು ಕೂಡ ಸೇರಿದ ಒಂದು ಸುಂದರವಾದ ತೋಟವಾಗಿರಬೇಕು ಇದು. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ರಾಷ್ಟ್ರಕವಿ ಕೊಂಬೆಯವರು ಹೇಳಿದ ಹಾಗೆ ಸರ್ವ ಜನರ ತೋಟವಾಗಿ ಈ ದೇಶ ಕಂಗೊಳಿಸಬೇಕಾದರೆ ಈ ದೇಶದ ಪ್ರತಿಯೊಬ್ಬ ಜವಾಬ್ದಾರಿಯುತ ಪ್ರಜೆ ಕೂಡ ಅದರ ಬಗ್ಗೆ ಆಲೋಚನೆ ಮಾಡಿ ತಮ್ಮ ಜವಾಬ್ದಾರಿ ನಡೆದುಕೊಂಡು ಕಾರ್ಯಾಚರಣೆ ಮಾಡಬೇಕಾದ ಅಗತ್ಯವಿದೆ. ನಮಗೊಂದು ವಿಷಯದಲ್ಲಿ ಬಹಳ ಧೈರ್ಯದಿಂದ ಹೇಳಬಹುದು. 190 ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ನಾವು ಸಾಯುಧ ಸಮರವನ್ನು ಮಾಡಿ ದೇಶದ ಸ್ವಾತಂತ್ರ್ಯವನ್ನು ಪಡೆಯುವ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಬ್ರಿಟಿಷರು ಈ ದೇಶದ ಸ್ವಾತಂತ್ರ್ಯ ಹೋರಾಟಗಾರರೊಂದಿಗೆ ನಿರಂತರವಾಗಿ ಕೇಳುವಂತಹ ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆ ಏನಾಗಿತ್ತೆಂದರೆ ಇಷ್ಟೆಲ್ಲ ಜಾತಿ ಧರ್ಮಗಳ ಒಂದು ವಿಶಾಲವಾದ ಸಂಗಮ ಭೂಮಿಯಾದ ಭಾರತದಲ್ಲಿ ನಿಮಗೆ ನಾವು ಸ್ವಾತಂತ್ರ್ಯವನ್ನು ಕೊಟ್ಟರೆ ಆ ಸ್ವಾತಂತ್ರ್ಯವನ್ನು ನಿಮಗೆ ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಯಾವ ಧರ್ಮದ ರೀತಿ ನೀತಿಗಳನ್ನು ನೀವು ಅಳವಡಿಸಿಕೊಳ್ಳುತ್ತೀರಿ, ಯಾವ ಸಂಸ್ಕೃತಿ ವಾರ ನೀವು ಬದುಕುತ್ತೀರಿ, ಯಾವ ಭಾಷೆಯನ್ನು ನೀವು ಅಳವಡಿಸಿಕೊಳ್ಳುತ್ತೀರಿ, ವೈವಿಧ್ಯಗಳ ಸಂಗಮ ಭೂಮಿಯಾಗಿರುವ ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟರೆ ಅದನ್ನು ಬಳಸಲು ನಿಮ್ಮಿಂದ ಸಾಧ್ಯವಲ್ಲ ಅಂತ ಹೇಳಿ ಅನೇಕಾರು ವರ್ಷಗಳಿಂದ ಬ್ರಿಟಿಷರು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರನ್ನು ಹಂಗಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಮುಸಲ್ಮಾನರು ಹೇಳಿದರು, ಆ ಸಂದರ್ಭದಲ್ಲಿ ಹಿಂದೂಗಳು ಹೇಳಿದರು, ಆಗ ಕ್ರೈಸ್ತರು ಹೇಳಿದರು, ಈ ದೇಶದ ಎಲ್ಲ ಜಾತಿ ವರ್ಗಕ್ಕೆ ಸೇರಿದ ಜನರು ಹೇಳಿದರು, ಸ್ವಾತಂತ್ರ್ಯವನ್ನು ಕೊಟ್ಟು ನೋಡಿ ಯಾವ ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ಉಪಯೋಗ ಮಾಡುತ್ತೇವೆ ಎಂಬುದನ್ನು ನಾವು ನಿಮಗೆ ಕಲಿಸಿಕೊಡಲಿದ್ದೇವೆ ಅಂತ ಹೇಳಿದಾಗ 1947ರ ಆಗಸ್ಟ್ 15ರ ಅರ್ಧರಾತ್ರಿಯಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು 10,000 ಕಿಲೋಮೀಟರ್ ಆಚೆ ಇರುವ ಲಂಡನ್ ದ್ವೀಪಕ್ಕೆ ಬ್ರಿಟಿಷರು ಗಂಟು ಮೂಟೆ ಕಟ್ಟಿ ನಟರಾತ್ರಿಯಲ್ಲಿ ಅವರು ಮಡಿದಂತಹ ಸಂದರ್ಭದಲ್ಲಿ ಸಹೋದರರೇ 71 ವರ್ಷ ಪೂರ್ತಿಯಾಯಿತು. ಈಗಲೂ ಕೂಡ ವೈವಿಧ್ಯತೆಗಳನ್ನು ಮೆಟ್ಟಿ ನಿಂತುಕೊಂಡು ಜಗತ್ತಿನ ಅತ್ಯಂತ ಬಲಿಷ್ಠವಾದ ರಾಷ್ಟ್ರವಾಗಿ ಭಾರತವನ್ನು ಉಳಿಸಿಕೊಳ್ಳುವಲ್ಲಿ ಬೆಳೆಸಿಕೊಳ್ಳುವಲ್ಲಿ ಭಾರತೀಯರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಬ್ರಿಟಿಷರು ಕೇಳಿದರು, ನಮ್ಮಲ್ಲಿರುವುದು ಕ್ರೈಸ್ತ ಧರ್ಮ ಒಂದೇ, ಕ್ರೈಸ್ತವಲ್ಲದ ಬೇರೆ ಯಾವುದೇ ಧರ್ಮ ನಮ್ಮಲ್ಲಿಲ್ಲ, ನಮ್ಮಲ್ಲಿರುವುದು ಇಂಗ್ಲಿಷ್ ಭಾಷೆಯೊಂದೇ,
ಬೇರೆ ಯಾವುದೇ ಭಾಷೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಒಂದು ಬ್ರಿಟಿಷ್ ಕಲ್ಚರ್ ಅಂದೆ, ಬೇರೆ ಯಾವುದೇ ಸಂಸ್ಕಾರಗಳು ನಮ್ಮಲ್ಲಿಲ್ಲ. ನಿಮ್ಮಲ್ಲಿ ನೂರಾರು ಜಾತಿಗಳು, ನೂರಾರು ಮತಗಳು, ನೂರಾರು ಪಥಗಳು, ನೂರಾರು ಭಾಷೆಗಳು, ಇದೆಲ್ಲವೂ ಕೂಡಿ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರು. ನಮ್ಗೊತ್ತಿದೆ, 71 ವರ್ಷಗಳ ಈ ಹೊತ್ತಿನಲ್ಲೂ ಕೂಡ ಸಣ್ಣ ಪುಟ್ಟ ಗಲಭೆಗಳು, ಒಂದು ಮನೆಯಲ್ಲಿ ಸಹೋದರ ಸಹೋದರರ ಮಧ್ಯೆ ಸಾಮಾನ್ಯವಾಗಿ ಘಟಿಸುವಂತಹ ಸಣ್ಣ ಪುಟ್ಟ ಘರ್ಷಣೆಗಳನ್ನು ಬಿಟ್ಟರೆ ಈ ದೇಶದಲ್ಲಿ ದೊಡ್ಡದಾದ ಮಟ್ಟದಲ್ಲಿ ಯಾವುದೇ ಸಂಘರ್ಷ ನಡೆದಿಲ್ಲ. ಕೋಮಗಲಭೆ ನಡೆದಿರಬಹುದು, ಸಹಸ್ರಾರು ಮಂದಿ ತೀರಿ ಹೋಗಿರಬಹುದು, ಅದರ ನಾಶನಷ್ಟಗಳನ್ನು ಈ ದೇಶ ಅನೇಕ ಬಾರಿ ಅನುಭವಿಸಿರಬಹುದು. ಆದರೂ ಕೂಡ ಬ್ರಿಟಿಷರು ನಮ್ಮನ್ನು ಹಂಗಿಸಿದ ರೀತಿಯಲ್ಲಿ ಈ ದೇಶ ಸಂಪೂರ್ಣವಾಗಿ ನುಚ್ಚುನಾರುವಾಗ ನೂರಾಗುವಂತಹ ಒಂದು ಅವಸ್ಥೆ ಬರಲಿಲ್ಲ. ನಮ್ಗೊತ್ತಿದೆ, ಯನ್ನಾನ್ ವಮಸಿರುವ ರೋಮ ಸಬ್ಮಿಟ್ ಘಯ ಜಹಾಸೆ ಅಬ ತಕ್ ಬಗರ ಹೇವಾಕಿ ನಾಮೋ ನಿಶಾನ್ ಹಮಾರ. ಭಾರತ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿದ್ದ ಮಹಾಕವಿ ಅಲ್ಲಾಮ ಇಕ್ಬಾಲ್ ಅವರು ಹೇಳಿದ ಹಾಗೆ, ಯುನಾನರ ಸಂಸ್ಕಾರಗಳ ಬಗ್ಗೆ ಹೇಳುವಾಗ, ಯವನರ ಸಂಸ್ಕೃತಿಗಳ ಬಗ್ಗೆ ಹೇಳುವಾಗ, ಗ್ರೀಕರ ಸಂಸ್ಕೃತಿಗಳ ಬಗ್ಗೆ ಹೇಳುವಾಗ, ಈಜಿಪ್ಷಿಯನ್ರ ಸಂಸ್ಕೃತಿಯ ಬಗ್ಗೆ ಹೇಳುವಾಗ, ಸಬ್ಮಿಟ್ ಘಯೇ ಜಹಾನ್ಸೆ, ಅದೆಲ್ಲವೂ ಕೂಡ ಈ ದೇಶದಲ್ಲಿ ಅಳಿದು ಹೋದವು. ಆದರೆ ಅಬ ತಕ್ ಮಗರ್ ಹೇ ಬಾಕಿ ನಾಮೋ ನಿಶಾನ್ ಹಮಾರ. ಶತ ಶತಮಾನಗಳ, ಅನೇಕ ದಶಕಗಳ ಸಂಘರ್ಷ ಭರಿತವಾದಂತಹ ದಿನಗಳ ಮಧ್ಯ ಕೂಡ ನಾವು ನಮ್ಮ ನಾಮ ಮತ್ತು ನಿಶಾನ್, ಹೆಸರು ಮತ್ತು ನಮ್ಮ ಚಿಹ್ನೆಗಳನ್ನು ಉಳಿಸಿಕೊಳ್ಳುವಲ್ಲಿ ನಾವು ಸಫಲರಾಗಿದ್ದೇವೆ ಎನ್ನುವುದು ಈ ದೇಶದ ಮಟ್ಟಿಗೆ ಯಾವತ್ತೂ ಕೂಡ ಇರುವಂತಹ ಒಂದು ಅಭಿಮಾನವಾಗಿದೆ. ಆದ್ದರಿಂದ ಸಹೋದರರೇ, ನಾನು ದೀರ್ಘವಾಗಿ ಭಾಷಣ ಮಾಡಲಿಕ್ಕೆ ಇಚ್ಛಿಸುವುದಿಲ್ಲ. ಈ ದೇಶದ ಮುಂದಿರುವಂತಹ ಒಂದು ಪ್ರಶ್ನೆ, ನಮಗೇನಾದರೂ ಒಂದು ಸಮಸ್ಯೆ ಬಂದಾಗ ಈ ದೇಶದಲ್ಲಿ ದೇಶವನ್ನು ನಾಶಪಡಿಸುವಂತಹ ಷಡ್ಯಂತ್ರಗಳಲ್ಲಿ ಯಾರಾದರೂ ತೊಡಗಿಸಿಕೊಂಡಾಗ, ಅಂತಹ ಷಡ್ಯಂತ್ರಗಳನ್ನು, ಅಂತಹ ವಿನಾಶಕಾರಿ ಕಾರ್ಯಕ್ರಮಗಳನ್ನು, ಅಂತಹ ಮೂಲಭೂತವಾದಿ ಧೋರಣೆಗಳನ್ನು, ಅಂತಹ ಮತೀಯವಾದ ಕೋಮುವಾದದ ಎಲ್ಲಾ ರೀತಿಯ ಕೆಲಸಗಳನ್ನು ಒಟ್ಟಾಗಿ ನಿಂತುಕೊಂಡು ಎದುರಿಸಿ ಜಯಿಸಿ ದೇಶವನ್ನು ಉಳಿಸುವಂತಹ ಕೆಲಸಕ್ಕೆ ನಾವು ಹೋಗದಿದ್ದರೆ ಈ ದೇಶ ಸಂಪೂರ್ಣವಾಗಿ ನಾಶವಾಗುವುದರಲ್ಲಿ ಸಂಶಯವಿಲ್ಲ. ಕೊನೆಯದಾಗಿ, ಜರ್ಮನ್ನಲ್ಲಿದ್ದ ನಾಜಿ ಕ್ರಾಂತಿಯ ವಿರುದ್ಧ ನಿರಂತರವಾದ ಶಬ್ದವನ್ನು ಮೊಳಗಿಸಿ ಅದರ ವಿರುದ್ಧ ದೊಡ್ಡ ಒಂದು ಚಳವಳಿಯನ್ನು ಸಂಘಟಿಸಿದ ನೆಮೋಯ್ಲರ್ ಎನ್ನುವಂತಹ ಒಬ್ಬ ಜರ್ಮನ್ ಕವಿ, ಆತನ ಪ್ರಶಸ್ತವಾದಂತಹ ಒಂದು ಪದ್ಯವಿದೆ, ಆತನ ಪ್ರಶಸ್ತವಾದಂತಹ ಒಂದು ಮಾತಿದೆ. ಅವರು ಹೇಳ್ತಾರೆ, ಜರ್ಮನಿಯಲ್ಲಿ ನಾಜಿಗಳ ಪಡೆ, ಹಿಟ್ಲರ್ನ ಕ್ರೂರವಾದ ಪಡೆ ಲಕ್ಷಾಂತರ ಜನರನ್ನು ಕೊಲ್ಲುತ್ತಾ, ಲಕ್ಷಾಂತರ ಮಂದಿಯನ್ನು ನಾಶ ಮಾಡುತ್ತಾ ಇದ್ದಾಗ, ಅಲ್ಲಿರುವ ಕೆಲವರು ಯಾರನ್ನವರು ನಾಶ ಮಾಡುತ್ತಾರೆ ಎನ್ನುವುದನ್ನು ಮಾತ್ರ ನೋಡಿ, ನಾನು ಆ ವರ್ಗಕ್ಕೆ ಸೇರಿದವನಲ್ಲ ಎನ್ನುವ ಸಮಾಧಾನದೊಂದಿಗೆ ಅದನ್ನು ಪ್ರತಿರೋಧ ಮಾಡುವುದರಿಂದ, ಅದನ್ನು ವಿರೋಧ ಮಾಡುವುದರಿಂದ ಬಿಟ್ಟು ನಿಂತರು. ಆ ಸಂದರ್ಭದಲ್ಲಿ ಇಡೀ ಜರ್ಮನ್ ನಾಶವಾಗಲಿಕ್ಕೆ ಕಾರಣವಾಯಿತು ಎನ್ನುವ ದುಃಖವನ್ನ ಬಹಳ ದುಃಖದಿಂದ ಮಾರ್ಟಿನ್ ನೇಮಲರ್ ಎನ್ನುವಂತಹ ಜರ್ಮನ್ ಕವಿ ಬಹಳ ಸ್ಪಷ್ಟವಾಗಿ ದಾಖಲಿಸಿದ್ದಾರೆ. ಅವರು ಹೇಳ್ತಾರೆ, ಫಸ್ಟ್ ದೇ ಕಮ್ ಟು ದ ಸೋಷಲಿಸ್ಟ್, ಮೊದಲು ಅವರು ಸಮಾಜವಾದಿಗಳನ್ನು ನಾಶ ಮಾಡಲಿಕ್ಕೆ ಬಂದರು. ನಾಜಿ ಪಡೆಯ ಕ್ರೂರಿಗಳು, ಹಿಟ್ಲರ್ನ ಆ ಕ್ರೂರ ಸೈನಿಕರು ಮೊದಲು ಸಮಾಜವಾದಿಗಳನ್ನು ನಾಶ ಮಾಡಲಿಕ್ಕೆ ಬಂದರು. ಬಟ್ ಐ ಡಿಡ್ ಇನ್ ಸ್ಪೀಕ್ ಔಟ್, ನಾನು ಯಾವತ್ತೂ ಕೂಡ ಮಾತನಾಡಲಿಲ್ಲ. ಬಿಕಾಸ್ ಐ ವಾಸ್ ನೋಟ್ ಎ ಸೋಷಲಿಸ್ಟ್, ಯಾಕೆಂದ್ರೆ ನಾನೊಬ್ಬ ಸೋಷಲಿಸ್ಟ್ ಆಗಿರಲಿಲ್ಲ. ಸೋಷಲಿಸ್ಟ್ಗಳನ್ನು ಕಂಡುಹಿಡಿದು ನಾಶ ಮಾಡುವಾಗ ಸಮಾಜವಾದಿಯಲ್ಲದ ನಾನು, ನಾನು ಯಾಕೆಂದ್ರೆ ಗೋಜಿಗೆ ಹೋಗಬೇಕು, ಅವರು ನಾಶ ಮಾಡುತ್ತಿರುವುದು ಸೋಷಲಿಸ್ಟ್ಗಳನ್ನಲ್ಲ ಅಂತ ಹೇಳಿ ನಾನು ಸಮಾಧಾನದಿಂದ ಇದ್ದೆ. ನಿಮ್ಮವರು ಹೇಳ್ತಾರೆ, ಆನಂತರ ದೆನ್ ದೇ ಕೇಮ್ ಫಾರ್ ದ ಟ್ರೇಡ್ ಯೂನಿಯನಿಸ್ಟ್, ಅನಂತರ ಅವರು ಕಾರ್ಮಿಕ ಸಂಘಟನೆಯವರನ್ನು ನಾಶ ಮಾಡಲಿಕ್ಕೆ ಬಂದರು. ಕಾರ್ಮಿಕ ಸಂಘಟನೆಯವರನ್ನು ನಾಶ ಮಾಡಲಿಕ್ಕೆ ಬರುವಾಗ ನಾನೇನು ಮಾತನಾಡಲಿಲ್ಲ, ಬೈ ಐ ಡಿಡ್ ನಾಟ್ ಸ್ಪೀಕ್ ಔಟ್, ನಾನು ಅವತ್ತು ಏನು ಮಾತನಾಡಲಿಲ್ಲ. ಬಿಕಾಸ್ ಐ ವಾಸ್ ನೋಟ್ ಎ ಟ್ರೇಡ್ ಯೂನಿಯನಿಸ್ಟ್, ನಾನೊಬ್ಬ ಕಾರ್ಮಿಕ ಸಂಘಟನೆಯ ಒಬ್ಬ ಸದಸ್ಯನಾಗಿರಲಿಲ್ಲ. ಅನಂತರ ಅವರು ಯಹೂದಿಯರನ್ನು ನಾಶ ಮಾಡಲಿಕ್ಕೆ ಬಂದರು. ದೆನ್ ದ ಕೇಎಂ ಫೋರ್ ಜೂಸ್, ಯಹೋದ್ಯರನ್ನು ನಾಶ ಮಾಡಲಿಕ್ಕೆ ಬಂದಾಗ ಐ ಡಿಡ್ ನೋ ಸ್ಪೀಕ್ ಔಟ್, ಆಗಲೂ ಕೂಡ ಮಾತನಾಡಲಿಲ್ಲ. ಬಿಕಾಸ್ ಐ ವಾಸ್ ನೋಟ್ ಎ ಜೂ, ನಾನೊಬ್ಬ ಯಹೂದನಾಗಿರಲಿಲ್ಲ. ಯಹೂದಿಗಳನ್ನು ಕೊಂದಾಗ ನಾನು ಮಾತನಾಡಲಿಲ್ಲ. ಟ್ರೇಡ್ ಯೂನಿಯನ್ಸ್ಟ್ಗಳನ್ನ, ಸಮಾಜ ಕಾರ್ಮಿಕ ಸಂಘದವರನ್ನು ಕೊಂದಾಗ ನಾನು ಮಾತನಾಡಲಿಲ್ಲ. ಸಮಾಜವಾದಿಗಳನ್ನು ಕೊಂದಾಗ ನಾನು ಮಾತನಾಡಲಿಲ್ಲ. ಯಾಕೆಂದ್ರೆ ನಾನೊಬ್ಬ ಸಮಾಜವಾದಿಯಾಗಿರಲಿಲ್ಲ, ನಾನೊಬ್ಬ ಟ್ರೇಡ್ ಯೂನಿಯನಿಸ್ಟ್ ಆಗಿರಲಿಲ್ಲ, ನಾನೊಬ್ಬ ಜೂ ಯಹೂದಿಯಾಗಿರಲಿಲ್ಲ. ಕೊನೆಯದಾಗಿ ನಿಮೋಯ್ಲರ್ ಬಹಳ ದುಃಖದಿಂದ ಹೇಳ್ತಾ ಇದ್ದಾರೆ, ದೆನ್ ದೇ ಕೇಮ್ ಫಾರ್ ಮೀ, ಕೊನೆಯದಾಗಿ ಅವರು ನನ್ನನ್ನು ಕೊಲ್ಲಲು ಬಂದರು. ಅಂಡ್ ದೇರ್ ವಾಸ್ ನೋ ಒನ್ ಲೆಫ್ಟ್ ಟು ಸ್ಪೀಕ್ ಫಾರ್ ಮೀ, ನನ್ನ ಬಗ್ಗೆ ಮಾತನಾಡಲಿಕ್ಕಾಗ ಯಾರು ಕೂಡ ಉಳಿದಿರಲಿಲ್ಲ.
ಅವತ್ತು ನನ್ನ ಬಗ್ಗೆ ಧ್ವನಿ ಎತ್ತಲಿಕ್ಕೆ, ನನಗಾಗಿ ಹೋರಾಟ ಮಾಡಲಿಕ್ಕೆ, ನನ್ನನ್ನು ಸಂರಕ್ಷಣೆ ಮಾಡಲಿಕ್ಕೆ ಆ ನಾಡಿನಲ್ಲಿ ಆ ಕಾಲದಲ್ಲಿ ಯಾರೂ ಕೂಡ ಉಳಿದಿರಲಿಲ್ಲ. ಎಲ್ಲರನ್ನೂ ಕೂಡ ಸಂಪೂರ್ಣವಾಗಿ ನಾಶ ಮಾಡಿ ಮುಗಿಸಿಯಾಗಿತ್ತು ಎನ್ನುವ ದುಃಖವನ್ನ ಬಹಳ ದುಃಖದಿಂದ ಅವರು ಮಾರ್ಟಿನ್ ನಿಮೋಯ್ಲರ್ ಎನ್ನುವ ಜರ್ಮನ್ ಕವಿ ಬಹಳ ದುಃಖದಿಂದ ಅದನ್ನು ತೋಡಿಕೊಂಡಿದ್ದಾರೆ. ಆದ್ದರಿಂದ ಸಹೋದರ, ಇವತ್ತು ಹಿಂದೂಗಳ ಮೇಲೆ ದಾಳಿ ನಡೆಯುವಾಗ, ಮುಸಲ್ಮಾನರ ಮೇಲೆ ದಾಳಿ ನಡೆಯುವಾಗ, ಕ್ರೈಸ್ತರ ಮೇಲೆ ದಾಳಿ ನಡೆಯುವಾಗ, ಈ ದೇಶದಲ್ಲಿರುವ ಪ್ರತಿಯೊಬ್ಬರ ಮೇಲೆ ದಾಳಿ ನಡೆಯುವಾಗ, ಆ ದಾಳಿ ನನಗೆ ಸಂಬಂಧಪಟ್ಟದಲ್ಲ ಅಂತ ಅನ್ನುವ ಒಂದು ಭಾವನೆಯೊಂದಿಗೆ ನಾವು ಸುಮ್ಮನೆ ಕುಳಿತುಕೊಳ್ಳದೆ ನಾವು ನಮ್ಮ ದೇಶವನ್ನು ಸಂರಕ್ಷಣೆ ಮಾಡುವ ಈ ಹೋರಾಟದಲ್ಲಿ ಭಾಗಿಯಾಗಿದ್ದುಕೊಂಡು ಭಾರತವನ್ನು ಸಂರಕ್ಷಣೆ ಮಾಡುವ ಈ ಒಂದು ಶ್ರೇಷ್ಠವಾದ ಸಂಗ್ರಾಮದಲ್ಲಿ ಮತ್ತೊಮ್ಮೆ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವ ಅನಿವಾರ್ಯತೆಯನ್ನು ನೆನಪಿಸಲಿಕ್ಕಾಗಿ ಭಾರತ ಭಾರತೀಯರದ್ದಾಗಲಿ ಎನ್ನುವ ಈ ಘೋಷವಾಕ್ಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಸಹೋದರರೇ, ಈ ದೇಶಕ್ಕೆ 6,000 5,000 ವರ್ಷಗಳಷ್ಟು ಇತಿಹಾಸವಿದೆ. ಇಷ್ಟೊಂದು ದೀರ್ಘವಾದ ಇತಿಹಾಸವುಳ್ಳ ಈ ದೇಶ ಅಂದಿನಿಂದ ಇಂದಿನ ತನಕ ಯಾವುದೇ ಒಂದು ಕೋಮಿಗೆ, ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟ ದೇಶವಾಗಿರಲಿಲ್ಲ. ನಿಮ್ಗೆ ಗೊತ್ತಿರಬಹುದು, 3ನೇ ಶತಮಾನದಲ್ಲಿ ಈ ದೇಶವನ್ನು ಅಶೋಕ ಚಕ್ರವರ್ತಿ ಆಳಿದ್ರು. ಅಶೋಕ ಚಕ್ರವರ್ತಿ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಆಳಿದಂತಹ ಸಂದರ್ಭದಲ್ಲಿ ತಾನು ಮೌರ್ಯ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾಗಿದ್ದುಕೊಂಡು ಮೌರ್ಯ ಸಾಮ್ರಾಜ್ಯದ ಮುಂದುವರಿಕೆಯನ್ನೇ ಬಯಸಿದ್ದಲ್ಲದೆ ಯಾವತ್ತೂ ಕೂಡ ಅಶೋಕ ಚಕ್ರವರ್ತಿ ಈ ದೇಶವನ್ನೊಂದು ಬೌದ್ಧ ಸಾಮ್ರಾಜ್ಯವನ್ನಾಗಿ ಮಾಡುವ ಪ್ರಯತ್ನಗಳನ್ನು ಮಾಡಲಿಲ್ಲ. ಅಶೋಕ ಚಕ್ರವರ್ತಿಯ ಮುತ್ತಾತ ಚಂದ್ರಗುಪ್ತ ಮೌರ್ಯ, ಮೌರ್ಯ ರಾಜ್ಯವಂಶದ ಡೈನಸ್ಟಿಯ ಸಂಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯ ವಂಶವನ್ನು ಸ್ಥಾಪಿಸಿ ಈ ದೇಶಕ್ಕೆ ಆಡಳಿತ ಕೊಟ್ಟಾಗ ತನ್ನ ಸಾಮ್ರಾಜ್ಯ ಒಬ್ಬ ಜೈನ ಸಾಮ್ರಾಜ್ಯ ಆಗಬೇಕು ಎನ್ನುವುದನ್ನು ಅವರು ಬಯಸಲಿಲ್ಲ. ನಿಮ್ಗೆ ಗೊತ್ತಿದೆ, 12ನೇ ಶತಮಾನದಿಂದ 19ನೇ ಶತಮಾನದ ತನಕ ಸುದೀರ್ಘವಾದ 800 ವರ್ಷಗಳ ಕಾಲ ಈ ದೇಶವನ್ನು ಬ್ರಿಟಿಷರು ಆಳಿದ್ರು. ಆ ಬ್ರಿಟಿಷರು ಆಳಿದಂತಹ ಸಂದರ್ಭಗಳಲ್ಲಿ ಅವರು ಯಾರೂ ಕೂಡ ಈ ದೇಶವನ್ನೊಂದು ಇಸ್ಲಾಮಿಕ್ ಸಾಮ್ರಾಜ್ಯ ಮಾಡುವ ಪ್ರಯತ್ನ ಮಾಡಲಿಲ್ಲ. ಕುತುಬುದ್ದೀನ್ ಐಬಕ್ ಗುಲಾಮ ಸಾಮ್ರಾಜ್ಯವನ್ನು ಕಟ್ಟಿದ್ರೆ, ಜಲಾಲುದ್ದೀನ್ ಖಿಲ್ಜಿ ಖಿಲ್ಜಿ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಅದೇ ರೀತಿ ಮೊಹಮ್ಮದ್ ಬಿನ್ ತುಗಲಕ್ ಸಾಮ್ರಾಜ್ಯವನ್ನು ಕಟ್ಟಿದ್ರೆ, ಖಿಸರ್ ಖಾನ್ ಸಯ್ಯದ್ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಬಹಲೂಲ್ ಖಾನ್ ಲೋಧಿ ಲೋಧಿ ಸಾಮ್ರಾಜ್ಯವನ್ನು ಕಟ್ಟಿದ್ರೆ, ಜಹೀರುದ್ದೀನ್ ಬಾಬರ್ ಬಾಬರ್ ಸಾಮ್ರಾಜ್ಯವನ್ನು ಕಟ್ಟಿದ್ರು. 800 ವರ್ಷಗಳ ಸುದೀರ್ಘವಾದ ಇತಿಹಾಸದಲ್ಲಿ ದೇಶವನ್ನಾಳಿದ ಯಾವುದೇ ಒಬ್ಬ ರಾಜ ಚಕ್ರವರ್ತಿ ಭಾರತವನ್ನ ಇಸ್ಲಾಮಿಕ್ ಸಾಮ್ರಾಜ್ಯವನ್ನು ಮಾಡುವ ಪ್ರಯತ್ನ ಮಾಡಲಿಲ್ಲ. ಅದರ ಪರವಾಗಿ 1757ರಲ್ಲಿ ಬ್ರಿಟಿಷರ ದಂಗೆ ಈ ದೇಶದ ಮೇಲೆ ಶುರುವಾದಾಗ ಕಟ್ಟ ಕಡೆಯ ಮೊಘಲ್ ಅರಸನಾಗಿದ್ದ ಬಹದ್ದೂರ್ ಷಾ ಜಫರ್ ಈ ದೇಶದಲ್ಲಿ ಬಂಧಿತರಾದರು. ಬಹದ್ದೂರ್ ಷಾ ಜಫರ್ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸೇರಿಕೊಂಡು ದೇಶವನ್ನು ಬ್ರಿಟಿಷರ ಕೈಗಳಿಂದ ಮುಕ್ತಗೊಳಿಸುವಂತಹ ಪ್ರಯತ್ನಗಳನ್ನು ಮಾಡಿದರು. ಆ ಸಂದರ್ಭದಲ್ಲಿ ಕಟ್ಟಕಡೆಯ ಮುಸ್ಲಿಂ ಅರಸನಾಗಿದ್ದ ಮೊಘಲ್ ಸಾಮ್ರಾಜ್ಯದ ಅತ್ಯಂತ ಕಟ್ಟಕಡೆಯ ಅರಸನಾಗಿದ್ದ ಬಹದ್ದೂರ್ ಷಾ ಜಫರ್ನನ್ನು ಕೊಂಡು ಹೋಗಿ ಅರೆಸ್ಟ್ ಮಾಡಿ ಬರ್ಮಕ್ಕೆ ಗಡೀಪಾರು ಮಾಡಲಾಯಿತು. ಬರ್ಮಾಕ್ಕೆ ಗಡೀಪಾರು ಮಾಡಿದ ಸಂದರ್ಭದಲ್ಲಿ ಸಹೋದರರೇ, ಅಲ್ಲಿನ ಜೈಲಿನ ಕತ್ತಲಿನ ಗರೆಯಲ್ಲಿ ನಿಂತುಕೊಂಡು ಮರಣವನ್ನು ಮುಖಾಮುಖ ಕಂಡಂತಹ ಸಂದರ್ಭದಲ್ಲಿ ತಾನು ಇನ್ನು ಭಾರತಕ್ಕೆ ಮರಳಲು ಸಾಧ್ಯವಿಲ್ಲ, ಬರ್ಮಾದಲ್ಲಿ ನನ್ನ ಕೊನೆಯುಸಿರು ಎಳೆಯಬೇಕಾದ ಪರಿಸ್ಥಿತಿ ಇದೆ ಎಂದು ಅರ್ಥ ಮಾಡಿಕೊಂಡ ಬಹದ್ದೂರ್ ಷಾ ಜಫರ್ ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು, ಕಿತ್ನಾ ಬದ್ ನಸೀಬ್ ಜಫರ್ ದಫನ್ ಕೇಲಿಯೇ ದೋ ಗಜ್ ಜಮೀನ್ ನಮಿಲಾ ಕೂಹಯಾರ್ಮೇ. ಎಂತಹ ಒಂದು ದೌರ್ಭಾಗ್ಯವಂತ ನೀನು ಜಫರ್, ತನ್ನನ್ನುದ್ದೇಶಿಸಿಕೊಂಡು ಜಫರ್ ಹೇಳ್ತಾ ಇದ್ದಾರೆ, ಎಂತಹ ಒಬ್ಬ ದೌರ್ಭಾಗ್ಯವಂತ ನೀನು. ಕಿತ್ನಾ ಬದ್ ನಸೀಬ್ ಜಫರ್, ನಿನ್ನಂತಹ ದೌರ್ಭಾಗ್ಯವಂತ ಈ ದೇಶದಲ್ಲಿ ಜಗತ್ತಲ್ಲಿ ಬೇರೆ ಯಾರಿಲ್ಲ. ದಫನ್ ಕೇಲಿಯ ದೋ ಗಜ್ ಜಮೀನ್ ನಮಿಲಾ ಕೂಹಯಾರ್ಮೆ, ನನ್ನ ಅತ್ಯಂತ ಪ್ರೀತಿಯ ನನ್ನ ಭಾರತ ನಾಡಿನಲ್ಲಿ ನನ್ನನ್ನು ದಫನ್ ಮಾಡಲಿಕ್ಕೆ 2 ಗಜ ಭೂಮಿಯನ್ನು ಕೂಡ ಹೊಂದಲು ನನಗೆ ಸಾಧ್ಯವಾಗಲಿಲ್ಲ. ಭಾರತದ ಮೇಲೆ ಅತ್ಯಂತ ದೊಡ್ಡ ಪ್ರೀತಿ ಮತ್ತು ಅಭಿಮಾನವಿಟ್ಟುಕೊಂಡಿದ್ದ ಬಹದ್ದೂರ್ ಷಾ ಜಫರ್ ತನ್ನನ್ನು ಮರಣದಂಡಗೆ ಈಡು ಮಾಡಿದ ಸಂದರ್ಭದಲ್ಲಿ ಬರ್ಮಾದ ಮ್ಯಾನ್ಮಾರ್ನ ಜೈಲಿನಲ್ಲಿ ಕುಳಿತುಕೊಂಡು ಈ ಮಾತನ್ನು ಹೇಳಬೇಕಾಗಿದ್ದರೆ ಈ ದೇಶಕ್ಕೆ ಹೋರಾಟ ಮಾಡಿದ ಪ್ರತಿಯೊಬ್ಬರೂ ಕೂಡ ಈ ದೇಶವನ್ನು
ತಮ್ಮ ನಾಡನ್ನಾಗಿ ಮಾಡುವ ಪ್ರಯತ್ನಗಳನ್ನು ಮಾಡಿದರು. ಪ್ರೀತಿಯ ಸಹೋದರರೇ, ದಾಳಿ ಮಾಡಿದವರು, ಆಕ್ರಮಣ ಮಾಡಿದವರು, ಅಧಿನಿವೇಶ ಮಾಡಿದವರು ಈ ದೇಶದ ಅಮೂಲ್ಯವಾದ ಸೊತ್ತು ಸಂಪತ್ತುಗಳನ್ನು ನಾಶ ಮಾಡದೆ ಈ ದೇಶವನ್ನು ತಮ್ಮ ಮಾತೃಭೂಮಿಯನ್ನಾಗಿ ಕಾಣುವಂತಹ ಪ್ರಯತ್ನಗಳನ್ನು ಮಾಡಿದರು. ಆಗ ಅವರು ಯಾರು ಕೂಡ ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಸಂಸ್ಥಾನವನ್ನು ಸ್ಥಾಪನೆ ಮಾಡದೆ, ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡದೆ, ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡದೆ ಭಾರತವನ್ನು ಭಾರತೀಯರದ್ದಾಗಲು ಅವರು ಬಿಟ್ಟರು. 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಮ್ಮ ದೇಶ 2 ವರ್ಷಗಳ ಕಾಲ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರಾಗಿ, ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ 2 ವರ್ಷಗಳ ಸತತವಾದ ಪ್ರಯತ್ನಗಳ ಮೂಲಕ ನಿರ್ಮಾಣ ಮಾಡಿರುವ ಭಾರತದ ಸಂವಿಧಾನದಲ್ಲೂ ಕೂಡ ಈ ದೇಶ ಯಾರಿಗೆ ಸೇರಬೇಕೆನ್ನುವುದರ ಸ್ಪಷ್ಟವಾದ ಉತ್ತರವಿದೆ. ಈ ದೇಶ ಭಾರತೀಯರಿಗೆ ಸೇರಬೇಕು. ಇತ್ತೀಚಿನ ಕೆಲವು ಘಟನಾವಳಿಗಳಲ್ಲಿ ದೇಶವನ್ನು ಒಂದು ಕೋಮಿಗೆ, ಒಂದು ಪಕ್ಷಕ್ಕೆ, ಒಂದು ಧರ್ಮಕ್ಕೆ, ಯಾವುದಾದರೊಂದು ವಿಶೇಷವಾದಂತಹ ಒಂದು 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 ವಿಭಾಗಕ್ಕೆ ದೇಶವನ್ನ ಸಂಪೂರ್ಣವಾಗಿ ಒತ್ತೆ ಇಡಬೇಕು ಎನ್ನುವ ರೀತಿಯಲ್ಲಿ ಕೆಲವೊಂದು ಚರ್ಚೆಗಳು, ಕೆಲವೊಂದು ಪ್ರಯತ್ನಗಳು ಈ ನಾಡಿನಲ್ಲಿ ನಾವು ಕಾಣುವಾಗ ಬಹಳ ದುಃಖದಿಂದ ನಾವು ಹೇಳ್ತಾ ಇದ್ದೇವೆ. ಶತಶತಮಾನಗಳಿಂದ ಮಾಡಿ ಬಂದ ಹೋರಾಟ, ಅತ್ಯಂತ ದೀರ್ಘವಾದ ವಿದೇಶ ವೈದೇಶಿಕರ ಜೊತೆ ನಾವು ಮಾಡಿದ ಹೋರಾಟ, ಈ ದೇಶ ಯಾವುದಾದೊಂದು ಕೋಮಿಗೆ ಸೇರಬಾರದು. ದೇಶದ ಆತ್ಮವನ್ನು ಎತ್ತಿ ಹಿಡಿದು ಇಡೀ ಜಗತ್ತಿಗೆ ಮಾದರಿ ಯೋಗ್ಯವಾದ ರೀತಿಯಲ್ಲಿ ಬೆಳೆಯಬೇಕು. ಭಾರತ ಈ ಜಗತ್ತನ್ನು ಲೀಡ್ ಮಾಡಬೇಕು. ಈ ಜಗತ್ತಲ್ಲಿ ಜಗತ್ತಿನ ರಾಷ್ಟ್ರಗಳನ್ನು ಮುಂದುವರಿಸುವಂತಹ ಕೌಶಲ್ಯವುಳ್ಳ ಶಕ್ತಿಯುಳ್ಳ ನಾಡು ಅದು ನಮ್ಮ ದೇಶ ಮಾತ್ರವಾಗಿದೆ. ಅದನ್ನು ಮತ್ತೊಮ್ಮೆ ಈ ನಾಡಿನ ಪ್ರಜೆಗಳಿಗೆ ನೆನಪಿಸುವ ಸಲುವಾಗಿ ಪ್ರಜಾಸಂಗಮ ಎನ್ನುವಂತಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳ ಅಧೀನದಲ್ಲಿರುವ ವಿವಿಧ ಸೆಂಟರ್ಗಳಲ್ಲಿ ಇಂದಿನಿಂದ August 1 to 15 ಒಳಗಾಗಿ ಎಲ್ಲಾ ಸೆಂಟರ್ಗಳಲ್ಲೂ ಕೂಡ ನೀವು ಈ ರೀತಿಯ ಪ್ರಜಾಸಂಗಮಗಳನ್ನು ಮಾಡಬೇಕು. ಪ್ರಜಾಸಂಗಮಗಳಲ್ಲಿ ನೀವು ಆ ನಾಡಿನ ಎಲ್ಲ ಧಾರ್ಮಿಕ, ರಾಜಕೀಯ, ಶೈಕ್ಷಣಿಕ ಕ್ಷೇತ್ರದ ಮುಖಂಡರನ್ನು ಆಹ್ವಾನ ಮಾಡಬೇಕು. ಎಲ್ಲ ಪಕ್ಷ, ಜಾತಿ, ಧರ್ಮದ ವರ್ಗವನ್ನು ಆಹ್ವಾನ ಮಾಡಬೇಕು. ಅವರಲ್ಲಿ ಭಾರತೀಯತೆಯನ್ನ ಉದ್ದೀಪನಗೊಳಿಸಿ ರಾಷ್ಟ್ರ ಪ್ರೇಮ ಜ್ವಲಿಸುವಂತೆ ಮಾಡಿ ಕೋಮುವಾದವಿಲ್ಲದ, ಜಾತಿವಾದವಿಲ್ಲದ, ಅತ್ಯಂತ ಶ್ರೇಷ್ಠವಾದ ಭಾರತೀಯವಾದ ಉಳ್ಳಂತಹ ಒಂದು ತಲೆಮಾರನ್ನು ಈ ನಾಡಿನಲ್ಲಿ ಸೃಷ್ಟಿಯಾಗಬೇಕು. ಆ ರೀತಿಯ ಐಕ್ಯತೆಯ ಒಂದು ಶ್ರೇಷ್ಠವಾದ ಒಂದು ನಾಳೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಬೇಕು. ಅದರ ಜೊತೆ August 15 ಶುಭ ಮುಂಜಾನೆ 7 ಗಂಟೆಗೆ ನಿಮ್ಮ ಎಲ್ಲಾ ಬ್ರಾಂಚ್ಗಳಲ್ಲೂ ಕೂಡ ಭಾರತದ ತ್ರಿವರ್ಣ ಧ್ವಜವನ್ನು ಆರೋಹಣ ಮಾಡಿ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳಬೇಕು. ಈ ಮಾತನ್ನು ನಿಮ್ಮ ಗಮನಕ್ಕೆ ತರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ಶತಾಯುಷಿ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಾರ ಡಾಕ್ಟರ್ ಕಯ್ಯಾರ ಕಿಂಜಣ್ಣರಿಯವರ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದ ಸ್ವತಂತ್ರ, ಐಕ್ಯ ಘಾನದಿ ರಾಷ್ಟ್ರ ತೇಲುತ್ತಿರಲಿ. ಭಾರತದ ಧನವರ್ಮ ಸ್ವಾತಂತ್ರ್ಯವೇ ಧರ್ಮ, ಒಕ್ಕುರಳಿನ ಉದ್ಘೋಷವದು ಕೇಳುತ್ತಿರಲಿ. ಎಲ್ಲ ಕಡೆಗಳಲ್ಲೂ ಕೂಡ ಐಕ್ಯಗಾನ ಮೊಳಗಿ ಐಕ್ಯದ, ಭದ್ರತೆಯ, ಸಹೋದರ್ಯದ, ಸಾಮರಸ್ಯದ ಶ್ರೇಷ್ಠವಾದ ನಮ್ಮ ಪೂರ್ವಿಕರು ಕನಸು ಕಂಡಂತಹ ಭಾರತವನ್ನು ಸೃಷ್ಟಿ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರುತ್ತಾ ಎಲ್ಲರಿಗೂ 72ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ. ವಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ತಆಲಾ ವಬರಕಾತುಹು. ಜೈ ಹಿಂದ್.